ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ, ಬಸವ ಬಸವ ಎಂಬುದೇ ಭಕ್ತಿ ಕಾರಣ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಜೀವನ ಅಂತಂದ್ರೆ ಏನು? ಸಂಸಾರ. ಸಂಸಾರವನ್ನು ನಾವು ಯಾವ ರೀತಿಯಾಗಿ ಕಳೆಯಬೇಕು, ಈ ಸಂಸಾರವನ್ನು ಯಾವ ರೀತಿಯಾಗಿ ಸಸಾರ ಮಾಡ್ಕೊಳ್ಬೇಕು ನೋಡಿ. ಸಂಸಾರ ನಡುವಿನ ಒಂದು ಸೊನ್ನೆಯನ್ನು ತೆಗೆದು ಬಿಟ್ರೆ ಸಾಕು, ಅದು ಸಸಾರ ಆಗ್ತದೆ. ಆದ್ರೆ ಆ ಒಂದು ಸೊನ್ನೆಯನ್ನು ತೆಗೆಯುವುದರಲ್ಲೇ ಅತ್ಯಂತ ಮಹತ್ವದ ಒಂದು ಸಂದೇಶ ಇದೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅದು ಅಷ್ಟೊಂದು ಸುಲಭದ ಕೆಲಸವೂ ಕೂಡ ಅಲ್ಲ ಅನ್ನೋದನ್ನು ಅಂದ್ರೆ ಈ ಶರಣರ ಕೆಲವು ವಚನಗಳನ್ನು ನಾವು ನೋಡಿದಾಗ ನಾವು ಯಾವ ರೀತಿಯಾಗಿ ಬದುಕಬೇಕು, ಯಾವ ರೀತಿಯಾಗಿ ಬಾಳಬೇಕು, ಯಾವ ರೀತಿಯಾಗಿ ನಡೆಯಬೇಕು, ಯಾವ ರೀತಿಯಾಗಿ ನುಡಿಬೇಕು ಅನ್ನೋದನ್ನು ನಾವು ಏನು ಮಾಡ್ತೀವಿ ಅಂತಂದ್ರೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಕೇವಲ ಶರಣರ ವಚನಗಳ ಒಂದು ನಾವು ನಿರಂತರ ಅಧ್ಯಯನದಿಂದ ನಾವು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಅಲ್ಲ. ಅಷ್ಟೇ ಅಲ್ಲ, ಇವತ್ತು ತಾವು ಯಾರಿಗೆ ಓದ್ಲಿಕ್ಕಾಗಂಗಿಲ್ಲ, ಬೇಡ, ಬಸವ ಟಿ ವಿ ಆದ್ರೂ ಕೂಡ ತಾವು ನೋಡ್ತಾ ಹೋದ್ರೆ ಅನೇಕ ಶರಣರ ವಚನಗಳ ಒಂದು ವಿಶ್ಲೇಷಣೆಯನ್ನು ಕೂಡ ತಮಗಲ್ಲಿ ಕೊಡ್ತಾ ಇದ್ದಾರೆ. ಅದನ್ನು ಕೇಳಿದರೂ ಕೂಡ ತಮ್ಮ ಜೀವನವನ್ನು ಪರಿವರ್ತನೆ ಮಾಡಿಕೊಳ್ಬೋದು. ಇವತ್ತು ಜೀವನದೊಳಗೆ ಮನುಷ್ಯ ಏನೆಲ್ಲ ಮಾಡ್ತಾ ಇದ್ದಾನೆ ಅಂತಂದ್ರೆ ಹೊಸ ಮನೆ ಕಟ್ತಾನೆ, ಹಳೆ ಮನೆಯನ್ನು ಬದಲಾಯಿಸ್ತಾನೆ, ಹೊಸ ಬಟ್ಟೆಗಳನ್ನು ತೆಗೆದುಕೊಳ್ತಾನೆ, ಹಳೆ ಬಟ್ಟೆಗಳನ್ನು ಬದಲಾಯಿಸ್ತಾನೆ, ಹೊಸ ಕಾರು ಬೈಕ್ ಮಾಡ್ತಾನೆ, ಕಾರ್ ತಗೋತಾನೆ, ಏನೆಲ್ಲವನ್ನು ಬದಲಾಯಿಸ್ಕೊಳ್ತಾನೆ. ಆದ್ರೆ ತನ್ನ ಜೀವನದಲ್ಲಿರ್ತಕ್ಕಂಥ ಹವ್ಯಾಸಗಳನ್ನು ಮಾತ್ರ ಅವನು ಬದಲಾಯಿಸ್ಕೊಳ್ಳಿಕ್ಕೆ ತಯಾರಿಲ್ಲ. ನಮ್ಮ ಹವ್ಯಾಸಗಳನ್ನು ನಾವು ಇವತ್ತು ಏನು ಮಾಡಬೇಕಾಗ್ಯದ ಅಂತಂದ್ರೆ ಬದಲಾಯಿಸ್ಕೊಳ್ಬೇಕಾಗ್ಯದ ಅನ್ನೋದನ್ನು ನೋಡಿ. 12ನೇ ಶತಮಾನದೊಳಗೆ ಶರಣರು ಹೆಂಗಿದ್ರಂತಂದ್ರೆ ಏನೆಲ್ಲ ಇದ್ರೂ ಕೂಡ ಅವರು ಸುಖ ಶಾಂತಿ ನೆಮ್ಮದಿಯಿಂದ ಬದುಕ್ತಾ ಇದ್ರು. ಯಾಕೆ ಅಂತಂದ್ರೆ ಅವರಿಗೆ ಎದರ ಬಗ್ಗೆನೂ ಕೂಡ ಆಸೆ ಇರಲಿಲ್ಲ. ಆಸೆ ಒಂದು ದುಃಖಕ್ಕೆ ಕಾರಣ ಅಂತಕ್ಕಂಥದ್ದನ್ನು ಕೂಡ ನೋಡ್ತಾ ಇದ್ರು. ಅವ್ರು ನಿರಾಶಾವಾದಿಗಳಿದ್ರು. ತಾವು ದಿನನಿತ್ಯ ಕಾಯಕ ಶುದ್ಧ ಸತ್ಯ ಶುದ್ಧವಾದಂಥ ಕಾಯಕವನ್ನು ಮಾಡ್ತಿದ್ರು. ಆ ನಂತರ ದಾಸೋಹವನ್ನು ಮಾಡಿ ಸಾಯಂಕಾಲ ತಮ್ಮ ಬಿಡುವಿನ ವೇಳೆಯಲ್ಲಿ ಚಿಂತನ ಮಂಥನವನ್ನು ಕೂಡ ಮಾಡ್ತಾ ಇದ್ರು. ಅದರಿಂದನೇ ಅಂಥ ಒಂದು ವಚನ ಸಾಹಿತ್ಯ ಅರ್ಭವಿಸಿತು ಅಂತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಎಂಥ ಶರಣೆಯರು ನೋಡ್ರಿ. ಶರಣರು ಏನು ಮಾಡಿದರು ಅಂತಂದ್ರೆ ಬಿದ್ದವರನ್ನು ಎತ್ತುವಂಥ ಕೆಲಸವನ್ನು ಮಾಡಿದರು. ನಾವು ಕೂಡ ಇವತ್ತು ಏನು ಮಾಡಬೇಕಾಗ್ಯದ ಅಂತಂದ್ರೆ ನೈತಿಕವಾಗಿ ಬಿದ್ದವರನ್ನು ನಾವು ಎತ್ತುವಂಥ, ದೀನರನ್ನು ದಲಿತರನ್ನು ಬಡವರನ್ನು ಎತ್ತುವಂಥ ಒಂದು ಕೆಲಸ ಇವತ್ತು ನಮ್ಮಿಂದ ಆಗಬೇಕಾಗಿದೆ. ಅದನ್ನು ಯಾವಾಗ ನಮಗೆ ಗೊತ್ತಾಗ್ತದೆ ಅಂತಂದ್ರೆ ಶರಣರ ಜೀವನವನ್ನು ನೋಡಿದಾಗ. ನೋಡ್ರಿ, ಎಷ್ಟೆಷ್ಟು ಪರಿವರ್ತನೆ, ಸಂಕವ, ಅನೇಕ ವೇಷ್ಯರನ್ನು ಬದಲಾವಣೆಯಾಗಿ ಅವರ ಜೀವನ, ಅವರು ಕೂಡ 33 ಶರಣೆಯರ ವಚನ ಸಾಹಿತ್ಯ ಆರ್ಭವಿಸಲಿಕ್ಕೆ, ಅವರಿಂದ ವಚನ ಸಾಹಿತ್ಯ ರಚನೆ ಆಗಲಿಕ್ಕೆ ಅಪ್ಪ ಬಸವಣ್ಣನವರು ಕಾರಣೀಭೂತರಾದರು ಅನ್ನೋದನ್ನು ಕೂಡ ನೋಡ್ತೀವಿ. ಅವರು ಅಪ್ಪ ಬಸವಣ್ಣನವರು ಬರೆದಿರ್ತಕ್ಕಂಥ ಒಂದು ವಚನವನ್ನು ನಾನಿಲ್ಲಿ ಹೇಳ ಬಯಸ್ತೀನಿ. ಸಂಸಾರವೆಂಬುದೊಂದು ಗಾಳಿಯ ಸಡರು. ನೋಡ್ರಿ, ಸಂಸಾರ ಅಂದರೆ ಏನು ಅಂತಂದ್ರೆ ಗಾಳಿಗೆ ಇಟ್ಟಂಥ ದೀಪ. ಈಗ ಗಾಳಿಗೆ ಒಂದು ದೀಪ ಹಚ್ಚಿಟ್ಟೀವಿ ಅಂತಂದ್ರೆ ಅದು ಎಷ್ಟೊತ್ತಿರ್ಲಿಕ್ಕೆ ಸಾಧ್ಯ ರೀ? ಈಗ ಗಾಳಿ ಇಲ್ಪ 5 ನಿಮಿಷ ಇರ್ಬೋದು, ಮತ್ತೊಂದು ಸೆಕೆಂಡ್ನಾಗ ಗಾಳಿ ಬಿಟ್ರೆ ಅದೇ ಸೆಕೆಂಡ್ನಲ್ಲಿ ಆರಿ ಹೋಗ್ಬೋದು, ಅಥವಾ ಮತ್ತಾವುದೋ ಕ್ಷಣದಲ್ಲಿ ಅದು ಆರಿ ಹೋಗ್ಬೋದು. ಆದ್ರೆ ಈ ಸಂಸಾರ ಅನ್ನೋದು ಕೂಡ ಆ ರೀತಿಯಾಗಿ ಗಾಳಿಗೆ ಇಟ್ಟಂಥ ದೀಪ. ಇವತ್ತು ನೋಡ್ರಿ, ಎಲ್ಲ ಒಂದು ನಾವು ಸಾಮಾನ್ಯ ಯಾವುದೇ ಒಂದು ವಸ್ತುವನ್ನು ತೆಗೆದುಕೊಂಡ್ರೆ 6 ತಿಂಗಳ ಗ್ಯಾರಂಟಿ, 1 ವರ್ಷ ಗ್ಯಾರಂಟಿ, 5 ವರ್ಷ ಗ್ಯಾರಂಟಿ, 10 ವರ್ಷ ಗ್ಯಾರಂಟಿ ಅಂತ ಹೇಳಿ ಗ್ಯಾರಂಟಿ ಕೊಡ್ತಾರೆ. ಆದ್ರೆ ಈ ಜೀವನ ಯಾರಾದರೂ ಕೂಡ ಗ್ಯಾರಂಟಿ ಕೊಡ್ಲಿಕ್ಕೆ ಸಾಧ್ಯತೆಯೇನ್ರಿ? ನೋಡ್ರಿ, ಆ ಪರಮಾತ್ಮನ ಕರೆ ಬಂದಾಗ ನಾವು ಏನು ಮಾಡಬೇಕು ಅಂತಂದ್ರೆ ಈ ಸಂಸಾರವನ್ನು ಬಿಟ್ಟು ಹೋಗಲೇಬೇಕು. ನಾವಲ್ಲಿ ಅಂತಂದ್ರೂ ಕೂಡ ಅಲ್ಲೇ ನಡೆಯಂಗಿಲ್ಲ, ನಾ ಬರಂಗಿಲ್ಲ ಅಂತಂದ್ರೆ ಅವನ ಕರೆ ಬಂದಾಗ ನಾವು ಹೋಗಲೇಬೇಕಾಗ್ತದೆ. ಅಂಥ ಒಂದು ಈ ಸಂಸಾರ ಗಾಳಿಗೆ ಇಟ್ಟಂಥ ದೀಪದ. ಹಾಗಾದರೆ ಈ ಸಂಸಾರ, ಅದಕ್ಕೆ ಹೇಳ್ತಾರೆ ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಗಾಳಿಗಿಟ್ಟಂಥ ದೀಪ. ಮುಂದೆ ಏನು ಹೇಳ್ತಾರೆ ನೋಡ್ರಿ, ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ. ಸಿರಿ, ಸಂಪತ್ತು, ಆಸ್ತಿ ಇವೆಲ್ಲ ಏನು ಅಂತಂದ್ರೆ ಒಂದು ಸಂತೆ ಇದ್ದಂಗಂತ ನೋಡ್ರಿ. ಅಂದ್ರೆ ಸಿರಿ ಎಂಬುದೊಂದು ಸಂತೆ ಮಂದಿ. ಇವತ್ತು ನಮ್ಮಲ್ಲಿ ಸಂತೆ ಅದಪ್ಪ ಅಂತಂದ್ರೆ ಬೆಳಿಗ್ಗೆ 8 ಗಂಟೆಗೆ ಹೋಗ್ರಿ, ಅಲ್ಲಿಗೆ ಯಾರು ಒಬ್ಬರಿನ್ನೂ ಹಳ್ಳಿಯವರು ಬರ್ತಿರ್ತಾರೆ ವಸ್ತುಗಳನ್ನು ತೆಗೆದುಕೊಂಡು.
ಮಧ್ಯಾನ ಹೋಗ್ರಿ ಮಧ್ಯಾನ 4-5 ರ ತನಕ ಹೋಗ್ರಿ ಅಲ್ಲಿ ಒಳಗೆ ಕಾಲ್ ಇಡಕ ಜಾಗ ಇರಂಗಿಲ್ಲ ಆದ್ರೆ ಅದೇ ತಾವು ರಾತ್ರಿ 10 ಗಂಟೆ ಮುಂದೆ ಹೋಗ್ರಿ ಒಂದು ಮಂದ ಇರಂಗಿಲ್ಲ ಆದ್ರೆ ಕಸ ಮಾತ್ರ ಅಲ್ಲಿ ತುಂಬಿ ಬಿಟ್ಟಿರ್ತದ ಹಾಗೆ ಈ ಸಂಸಾರ ಅಂತ ಸಿರಿ ಅನ್ನೋದು ಕೂಡ ಏನದ ಅಂತಂದ್ರೆ ಒಮ್ಮೆ ಬರ್ತದ ಒಮ್ಮೆ ಹೋಗ್ತದ ಅದು ಮಧ್ಯಾನ ಬಿಸಿಲು ಇದ್ದಂಗ ಅಂತ ಹೇಳ್ತಾರೆ ಒಂದು ಬಿಸಿಲು ಬರ್ತದ ಹೋಗ್ತದ ಹೆಂಗ ಹಾಗೆ ಜೀವನದಲ್ಲಿ ಏನಾಗ್ತದ ಅಂತಂದ್ರೆ ಕೆಲವೊಂದು ಸನ್ನಿವೇಶಗಳನ್ನು ಕೂಡ ನೋಡ್ತದೆ ಅವರು ಮೊದಲನೇ ಒಂದು ಅವರ ಅಜ್ಜಂದ್ರದ ಎಷ್ಟೋ ಶ್ರೀಮಂತರು ಇರ್ತಾರೆ ಆದ್ರೆ ಅವರ ಮಕ್ಕಳು ಅವರ ಮೊಮ್ಮಕ್ಕಳು ಅತ್ಯಂತ ಒಂದು ಬಡತನ ಸ್ಥಿತಿಯಲ್ಲಿ ಏ ಇಲ್ಲರಿ ಅವರ ಕಾಲ ಅಂದ್ರೆ ಸಿರಿ ಸಂಪತ್ತು ಯಾವು ಕೂಡ ಜೀವನದೊಳಗೆ ಶಾಶ್ವತ ಅಲ್ಲ ಅಂತಕಂತದನ್ನ ಕೂಡ ನಾವು ನೋಡ್ತಾ ಇದ್ದೀವಿ ಅದಕ್ಕೆ ಹೇಳ್ತಾರೆ ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂದಯ್ಯ ಇದನ್ನೆಚ್ಚಿ ಕೆಡಬೇಡ ಸಿರಿ ಎಂಬುದ ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವರ ನೋಡಿ ಎಷ್ಟೊಂದು ಮಾರ್ಮಿಕವಾಗಿ ಹೇಳ್ತಾರೆ ಅಂತಂದ್ರೆ ಇವತ್ತು ಮನುಷ್ಯ ಎದಕ್ಕೆ ಬೆನ್ನ ಹತ್ಯಾನ ಅಂತಂದ್ರೆ ಆಸ್ತಿ ಗಳಿಸಬೇಕು ಅದನ್ನ ಗಳಿಸಬೇಕು ಇದನ್ನ ಗಳಿಸಬೇಕು ಅಂತ ಹೇಳಿ ಆ ಗಳಿಸೋದ್ರೊಳಗೆ ಅವ ಏನಾಗ್ಯದ ಅಂತಂದ್ರೆ ಜೀವನದ ಮಧ್ಯಾಹ್ನ ಉದಯ ಎಲ್ಲನೂ ಕೂಡ ಮುಗಿದು ಹೊಂಟದ ಆದರೂ ಕೂಡ ಅವ ಕಡೆ ಲಕ್ಷ ಇಲ್ಲ ತನ್ನ ಜೀವನದ ಒಂದು ಉದಯದೊಳಗೆ ನಾವು ಏನು ಮಾಡಬೇಕು ಅಂತಂದ್ರೆ ಪೂಜೆ ಸಿರಿ ಎಂಬುದನ್ನ ಮರೆತುಕೊಂಡು ನಾವು ಪೂಜೆ ಪ್ರಾರ್ಥನೆಯಲ್ಲಿ ನಾವು ತೊಡಗಬೇಕು ಅನ್ನೋದನ್ನ ಶರಣರು ಎಷ್ಟೊಂದು ಮಾರ್ಮಿಕವಾಗಿ ನಮಗೆ ಹೇಳ್ತಾರೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ಹಾಗಾದ್ರೆ ಈಗ ಪೂಜೆ ಪ್ರಾರ್ಥನೆ ಧ್ಯಾನ ಒಬ್ಬ ವ್ಯಕ್ತಿಗೆ ಏಕೆ ಬೇಕು ಅಂತಂದ್ರೆ ಇದಕ್ಕೂ ಕೂಡ ನೋಡಿ ಧನ್ ಸೆ ಭೋಜನ್ ಮಿಲ್ತಾ ಹೈ ಕಿಂತು ಸುಖ ನಹಿ ಇವತ್ತ ನಾವು ಹಣವನ್ನ ಕೊಟ್ಟು ಆಹಾರವನ್ನ ಯಾವುದೇ ಹೋಟೆಲ್ಗೆ ಹೋಗಿ ನಾವು ಏನು ಮಾಡಬಹುದು ಅಂತಂದ್ರೆ ಆಹಾರವನ್ನ ನಾವು ಕೊಂಡುಕೊಳ್ಳಬಹುದು ಆದ್ರೆ ಯಾವುದೇ ಮಾರ್ಕೆಟ್ನಲ್ಲಿ ಹೋಗಿ ಯಾವುದೇ ಅಂಗಡಿಗೆ ಹೋಗಿ ಅಲ್ಲಿ ಸುಖ ಕೊಡ್ರಿ ಅಂತಂದ್ರೆ ಅದು ಸಾಧ್ಯ ಇಲ್ಲ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ಅದೇ ನಾವು ಹೇಳಬಹುದು ಧನ್ ಸೆ ದವಾ ಮಿಲ್ತಾ ಹೈ ಕಿಂತು ಸ್ವಾಸ್ಥನೆ ನಮ್ಮಲ್ಲಿ ರೊಕ್ಕದಪ್ಪ ಇವತ್ತಂದ್ರೆ ನಾವು ಏನು ಕೊಡ್ಕೊಳ್ಬಹುದು ಅಂತಂದ್ರೆ ನಾವು ನಮಗೆ ಆರಾಮಿಲ್ಲಪ್ಪ ಅಂತಂದ್ರೆ ಒಂದು ಔಷಧವನ್ನು ನಾವು ತೆಗೆದುಕೊಳ್ಳಬಹುದು ಆದ್ರೆ ಅದರಿಂದ ಆರೋಗ್ಯ ಕೊಂಡುಕೊಳ್ಳಕ್ಕೆ ಸಾಧ್ಯವೇ ಇಲ್ಲ ಆರೋಗ್ಯವನ್ನು ಪಡ್ಕೋಬೇಕು ಅಂತಂದ್ರೆ ನಾವು ಏನು ಮಾಡಬೇಕು ಅಂತಂದ್ರೆ ಒಳ್ಳೆಯ ಯೋಗ ಸಾಧನೆಯನ್ನು ಕೂಡ ನಾವು ಮಾಡಬೇಕು ಅನ್ನೋದನ್ನು ಶರಣರ ಜೀವನದಿಂದ ಪೂಜೆ ಪ್ರಾರ್ಥನೆಗಳನ್ನು ನಾವು ಮಾಡೋದ್ರಿಂದ ಪಡ್ಕೊಳ್ಳಬಹುದು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ಅಷ್ಟೇ ಅಲ್ಲದೆ ಧನ್ಸೆ ಏಕಾಂತ ಮಿಲ್ತಾ ಹೈ ಕಿಂತು ಶಾಂತಿ ನಹಿ ಇವತ್ತು ನಮ್ಮ ಕಡೆ ಭಾಳ ಹಣ ಅದ ಅಂತ ಹೇಳಿ ಯಾವುದಾದ್ರೂ ವನ್ಯಧಾಮಗಳಿಗೆ ಹೋಗಿ ನಾವು ಏಕಾಂತದೊಳಗೆ ಅಥವಾ ಯಾವುದೋ ಲಾಡ್ಜ್ ಮಾಡಿ ಹೋಗಿ ಏಕಾಂತದಲ್ಲಿ ಇರ್ಬೋದು ಆದ್ರೆ ನಮ್ಮ ಚಿಂತೆಗಳು ಬಿಡ್ಲಿಕ್ಕೆ ಸಾಧ್ಯತೆ ಏನ್ರಿ ಎಲ್ಲೇ ಹೋದ್ರೆ ಇಲ್ಲೇ ಇಲ್ಲ ಅಲ್ಲಿ ಹೋದ್ರೂ ಕೂಡ ನಮಗೆ ಶಾಂತಿ ಅನ್ನೋದು ನಮ್ಮ ಮನಸ್ಸಿನೊಳಗೆ ಶಾಂತಿ ನಾವು ಪಡಿಬೇಕಾದ್ರೆ ನಮ್ಮ ಮನಸ್ಸನ್ನ ನಾವು ಯಾವ ರೀತಿಯಾಗಿ ಈ ಸಾಹಿತ್ಯ ರಚನೆಯಲ್ಲಿ ಸಾಹಿತ್ಯ ಒಂದು ಅಧ್ಯಯನದಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ನಾವು ಶಾಂತಿಯನ್ನು ಪಡೆಯಬಹುದು ಹಾಗೆ ಹೇಳ್ತಾರ ಧನ್ಸೆ ಆಭೂಷಣ ಮಿಲ್ತಾ ಹೈ ಕಿಂತು ರೂಪ್ ನಹಿ ನೋಡ್ರಿ ಹಣವನ್ನು ಕೊಟ್ಟು ಇವತ್ತು ನಾವು ಏನು ಮಾಡ್ಬೋದು ಅಂದ್ರೆ ಆಭರಣಗಳನ್ನು ಏನೇನು ಬೇಕು ಅಷ್ಟು ಬಂಗಾರದ ಆಭರಣಗಳನ್ನು ನಾವು ಖರೀದಿಸಿಕೊಳ್ಬೋದು ಆದ್ರೆ ನಾವು ರೂಪವನ್ನು ಖರೀದಿಸಿಕೊಳ್ಳಿಕ್ಕೆ ಸಾಧ್ಯತೆ ಏನ್ರಿ ಇಲ್ಲ ಇಲ್ಲ ಆ ರೂಪ ನಮಗೆ ಬಂದಂಥ ರೂಪ ಆ ಪರಮಾತ್ಮ ಕೊಟ್ಟಂಥ ಒಂದು ಸೌಂದರ್ಯ ಅದನ್ನು ಮಾತ್ರ ನಾವು ಕೊಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಧನ್ಸೆ ಸುಖ ಸುವಿಧಾ ಮಿಲ್ತಾ ಹೈ ಕಿಂತು ಆನಂದ ನಹಿ ಇವತ್ತು ನಾವು ಹಣವನ್ನು ಕೊಟ್ಟು ಏನು ಮಾಡಬಹುದು ಅಂತಂದ್ರೆ ನಾವು ಸುಖವಾಗಿ ಜೀವನ ನಡೆಸಲಿಕ್ಕೆ ಬೇಕಾದಂಥ ಒಂದು ಟಿ ವಿ ಕೊಂಡ್ಕೊಳ್ಬಹುದು ಫ್ರಿಜ್ ಕೊಂಡ್ಕೊಳ್ಬಹುದು ವಾಷಿಂಗ್ ಮಷಿನ್ ಕೊಂಡ್ಕೊಳ್ಬಹುದು ಇನ್ನು ನಮ್ಮ ಆಯುಷಾರಾಮ್ ಜೀವನಕ್ಕೆ ಬೇಕಾಗ್ತಕ್ಕಂಥ ಕಂಪ್ಯೂಟರ್ ಇವತ್ತು ತಾಂತ್ರಿಕ ಯುಗದಲ್ಲಿ ಹೊಸ ಹೊಸ ವಸ್ತುಗಳನ್ನು ನಾವು ಕಂಡುಕೊಳ್ಳಬಹುದು ಆದ್ರೆ ಆನಂದವನ್ನು ನಮ್ಮ ಕಡೆ ರೊಕ್ಕ ಅದ ಅಂತ ಹೇಳಿ ಆನಂದ ನೋಡ್ರಿ ಮತ್ತು ನಿಮ್ಮ ಕಡೆ ಎಲ್ಲಾದ್ರೂ ಕೂಡ ಸುಖ ಶಾಂತಿ ಆನಂದ ಯಾವ ಅಂಗಡಿಯಾಗಾರ ಸಿಗ್ತೈತೇನೆ ಸಿಕ್ಕರೆ ನಮಗೂ ಹೇಳ್ಬೇಕಾರೆ ನಮ್ಮ ಕಡೆ ಅಂತೂ ಸಿಗಂಗಿಲ್ಲದ ಹೀಗೆ ಸುಖ ಶಾಂತಿ ನೆಮ್ಮದಿ ಇವುಗಳನ್ನು ನಾವು ಪಡಿಬೇಕು ಅಂತಂದ್ರೆ ಅದು ಎದರಿಂದ ಸಾಧ್ಯ ಅದ ಅಂತಂದ್ರೆ ಪೂಜೆ ಪ್ರಾರ್ಥನೆ ಮತ್ತು ಧ್ಯಾನಗಳಿಂದ ನಾವು ಏನು ಮಾಡಬಹುದು ಅಂತಂದ್ರೆ ನಾವು ಸುಖ ಶಾಂತಿ ನೆಮ್ಮದಿಯನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಅದ ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಏನು ಮಾಡಬೇಕು ಅಂತಂದ್ರೆ ನಮ್ಮ ಒಂದು ಬದುಕು ಸುಂದರ ಆಗಬೇಕಾದ್ರೆ ಶರಣರಂತೆ ನಾವು ಕೂಡ ಪೂಜೆ ಪ್ರಾರ್ಥನೆ ಧ್ಯಾನಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡ್ರೆ ಲಿಂಗಾನುಸಂಧಾನವನ್ನು ಮಾಡಿದ್ರೆ ಆರೋಗ್ಯವಂತರಾಗಿ ನಾವು ಏನು ಮಾಡಲಿಕ್ಕೆ ಸಾಧ್ಯ ಅದ ಅಂತಂದ್ರೆ ಬದುಕಲಿಕ್ಕೆ ಸಾಧ್ಯ ಅದ
ಒಂದು ಉತ್ತಮವಾಗಿ ಕಳೆಯಬೇಕಾದ್ರೆ ಅಲ್ಲೇ ನಾವೆಲ್ಲ ಬದುಕು ಸಾರ್ಥಕವಾಗಬೇಕು ನೋಡಿ ಶರಣರ ಬದುಕು ಅವರ ಬದುಕು ಅಂತ ಒಂದು ಸಾರ್ಥಕವಾದಂತ ಬದುಕು ಅಂತ ಸಾರ್ಥಕವಾದಂತ ಬದುಕನ್ನ ನಾವು ಇಲ್ಲಿ ಪಡೆಯಬೇಕು ಈ ಸಾರ್ಥಕವಾದಂತ ಬದುಕನ್ನ ಪಡೆಯಲಿಕ್ಕೆ ಒಂದು ದೃಷ್ಟಾಂತನ ಕೂಡ ನನಗೆ ನೆನಪಾಗ್ತದ ಒಂದು ಸಲ ಏನಾಗಿತ್ತು ಅಂತ ಒಬ್ಬ ಸನ್ಯಾಸಿ ಒಂದು ಮರದ ಕೆಳಗೆ ಕುಳಿತು ಅಲ್ಲೇ ಒಂದು ಧ್ಯಾನವನ್ನ ಅವರು ಮಾಡ್ತಾ ಇರ್ತಾರೆ ಆ ಮಾಡುವಂತ ಒಂದು ಸಂದರ್ಭದೊಳಗ ಮೇಲೆ ಒಂದು ಕಾಗೆ ಕುಳಿತಿರ್ತದ ಆ ಕಾಗೆ ಏನು ಮಾಡ್ತದ ಇವರ ಮೇಲೆ ಹೊಲಸ್ ಮಾಡ್ತದ ಆ ಸನ್ಯಾಸಿ ಅತ್ಯಂತ ಸಿಟ್ಟಿನಿಂದ ನೋಡ್ತಾರ ನೋಡಿದಾಗ ಅದು ಏನಾಗ್ತದ ಅಂತಂದ್ರೆ ಸತ್ತು ಬಿದ್ದು ಬಿಡ್ತದ ಆಹಾ ಸತ್ತು ಬಿದ್ದು ಬಿಡ್ತದ ಆಮೇಲೆ ಏ ನನ್ನಲ್ಲಿ ಇಂತ ಶಕ್ತಿ ಅದಲ್ಲ ಎಲ್ಲರನ್ನ ಕೂಡ ನಾನು ಸಾಯಿಸಬಲ್ಲೆ ಅಂತ ಹೇಳಿಕರಿಂದ ಸುಟ್ಟು ಭಸ್ಮ ಮಾಡಬಲ್ಲೆ ಅಂತ ಹೇಳಿಕರಿಂದ ವಿಚಾರ ಮಾಡ್ಕೋ ತಕಡಿ ಕಡಿ ನೋಡ್ತಿರ್ತಾರ ಅಷ್ಟರೊಳಗೆ ಒಬ್ಬಳು ಹೆಣ್ಣಮಗಳು ಅಲ್ಲಿಗೆ ಬರ್ತಾಳ ಬಂದ ಏನು ಮಾಡ್ತಾಳ ಅಂತಂದ್ರೆ ಅವಳು ಏನು ನೀವು ನೋಡಿಕರಿಂದ ಒಂದು ಗುಬ್ಬೆ ಕಾಗೆಯನ್ನ ನೀವು ಏನು ಮಾಡಬಹುದು ಸುಟ್ಟು ಬೂದಿ ಮಾಡಬಹುದು ಆದರೆ ನಾನು ಗುಬ್ಬೆ ಕಾಗೆಯಲ್ಲ ನಾನು ಮನುಷ್ಯ ಅಂತ ಹೇಳ್ತಾಳೆ ಆಗ ಅವರಿಗೆ ಅತ್ಯಂತ ಆಶ್ಚರ್ಯ ಅನಿಸ್ತದೆ ಈ ಆಕಿ ನೋಡಿಲ್ಲ ಏನಿಲ್ಲ ಇವಳಿಗೆ ಹೆಂಗೆ ಗೊತ್ತಾತಪ್ಪ ಇದು ನಿನಗೆ ಹೆಂಗೆ ಗೊತ್ತಾತು ಅಂತ ಹೇಳಿ ಕೇಳ್ತಾರ ಆಗ ಅವಳು ಹೇಳ್ತಾಳ ನಿಮ್ಮ ಈ ಸಿಟ್ಟನ್ನು ನೋಡ್ಕೊಂಡನೆ ಏನಾಯ್ತು ಅಂತಂದ್ರೆ ನನಗೆ ಇದು ಗೊತ್ತಾತು ಅಂತ ಹೇಳ್ತಾಳ ಹೇಳ್ತಾಳ ಅಷ್ಟರೊಳಗಲ್ಲಿ ಏನಾಗ್ತಿರ್ತದೆ ಅಂತಂದ್ರೆ ಒಂದು ಹೆಣ ಆ ಕಡೆ ಒಂದು ಹೆಣವನ್ನು ಶವವನ್ನು ತೆಗೆದುಕೊಂಡು ಹೋಗ್ತಿರ್ತಾರ ಹೋಗುವಂಥ ಸಂದರ್ಭದೊಳಗೆ ಅದನ್ನು ನೋಡಿ ಒಂದು ಮಗುವನ್ನು ಕರೆದ ಆಕಿ ಹೇಳ್ತಾಳ ಆ ಒಂದು ವ್ಯಕ್ತಿ ಸತ್ತಂತ ವ್ಯಕ್ತಿ ಸ್ವರ್ಗಕ್ಕೆ ಹೋಗ್ತಾನ ನರಕಕ್ಕೆ ಹೋಗ್ತಾನ ಅನ್ನೋದನ್ನ ನೋಡ್ಕೊಂಬಾ ಹೋಗು ಅಂತ ಹೇಳ್ತಾರೆ ಆಗ ಆ ಮಗು ಹೋಗಿ ನೋಡ್ಕೊಂಡು ಬಂದ ಅವಳು ಕಿವಿಯಲ್ಲಿ ಹೇಳ್ತದ ಹೇಳಿದಾಗ ಅವಳು ಹೇಳ್ತಾಳ ಆ ವ್ಯಕ್ತಿ ಸ್ವರ್ಗಕ್ಕೆ ಹೋಗ್ತಾನ ಅಂತ ಹೇಳ್ತಾರೆ ಆ ಸನ್ಯಾಸಿಗೆ ಏ ನನಗೆ ಗೊತ್ತಾಗಂಗಿಲ್ಲ ನನ್ನ ನಾ ಇಂಥ ಒಂದು ಜ್ಞಾನಿ ಇದ್ರೂ ಕೂಡ ಅವನು ಸ್ವರ್ಗಕ್ಕೆ ಹೋಗ್ತಾನ ನರಕಕ್ಕೆ ಹೋಗ್ತಾನ ಅನ್ನೋದು ಹೇಳುದ ನನಗೆ ಸಾಧ್ಯ ಇಲ್ಲ ಆದರೆ ನೀ ಹೆಂಗೆ ಹೇಳ್ತಿ ಅಂತ ಹೇಳಿಕರಿಂದ ಅವಳನ್ನು ಕೇಳೇ ಬಿಡ್ತಾರ ಆಗ ಅವಳು ಹೇಳ್ತಾಳ ಅಲ್ಲಿ ಹೋಗ್ತಕ್ಕಂಥ ಜನ ಏನು ಮಾತಾಡ್ಕೊಳ್ತಾ ಇದ್ರು ಅಂತಂದ್ರೆ ಏನಪ್ಪ ಎಷ್ಟು ಚಲೋ ಇದ್ದ ಇನ್ನೊಂದು 4 ದಿವಸ ಇರ್ಬೋದಿತ್ತಲ್ಲ ಇನ್ನೊಂದು 4 ದಿವಸ ಸಮಾಜಕ್ಕಾಗಿ ಅವನಿಂದ ಸೇವೆ ದೊರೆತಿದ್ರೆ ಚಲೋ ಆಗ್ತಿತ್ತು ಅಂತ ಹೇಳಿ ಅವನ ಬಗ್ಗೆ ಮಾತಾಡ್ಕೋತ ಹೋಗ್ತಾ ಇದ್ರು ಅಂತ ಹೇಳಿದ ಅದರ ಸಲುವಾಗಿ ಅವರು ಏನು ಅಂತಂದ್ರೆ ಸ್ವರ್ಗಕ್ಕೆ ಹೋಗ್ತಾರ ಅಂತ ಅಕಸ್ಮಾತ್ ಅವರ ಏನಪ್ಪ ನೋಡಿ ಈಗ ಸಾಯೋಕ್ಕಿಂತ ಮುಂಚೆ ಇನ್ನೊಂದು ವರ್ಷ ಎರಡು ವರ್ಷ ಮೊದಲೇ ಸಾಯಬೇಕಾಗಿತ್ತಲ್ಲ ಅಂತ ಹೇಳಿ ಈ ರೀತಿಯಾಗಿ ಜನರು ಅವರನ್ನು ಅಡ್ಕೊಳ್ತಾ ಇದ್ರ ಆಗ ನಾವು ಏನಂತ ಹೇಳ್ಬೋದು ಅಂತಂದ್ರೆ ಆ ವ್ಯಕ್ತಿ ನರಕಕ್ಕೆ ಹೋಗ್ತಾನ ಅಂತ ಹೇಳ್ತಾರೆ ಅಂತ ಹೇಳ್ಬೋದು ನೋಡ್ರಿ ಎಂಥ ಒಂದು ಬದುಕು ಸಾರ್ಥಕವಾದಂಥ ಬದುಕನ್ನು ನಾವು ಪಡಿಬೇಕಾದ್ರೆ ಆ ಎಂಥ ಒಂದು ಮಹಿಳೆಯಲ್ಲೇ ಇರ್ತಕ್ಕಂಥ ಜ್ಞಾನವನ್ನು ಕೂಡ ನೋಡಿ ಕೂಡ ನಾವು ಏನು ಮಾಡಬಹುದು ಅಂತಂದ್ರೆ ತಿಳಿದುಕೊಳ್ಳಬಹುದು ಅನ್ನೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಅಷ್ಟೇ ಅಲ್ಲ ಈ ಬದುಕಿನ ಸಾರ್ಥಕತೆಯ ಕುರಿತು APJ ಅಬ್ದುಲ್ ಕಲಾಮರ ಒಂದು ಜೀವನದಲ್ಲಿ ನಡೆದಂಥ ಒಂದು ಘಟನೆಯನ್ನು ಕೂಡ ನಾನು ತಮ್ಮ ಮುಂದೆ ಇಡಬಯಸ್ತೀನಿ APJ ಅಬ್ದುಲ್ ಕಲಾಂ ಅವರು ಒಂದು ಫಂಕ್ಷನ್ಗೆ ಹೋಗಿರ್ತಾರ ಹೋದಾಗ ಆ ಫಂಕ್ಷನ್ದೊಳಗೆ ಅಲ್ಲೇ ಬಂದಂಥ ಜನ ಏನು ಮಾಡ್ತಾರೆ ಅಂತಂದ್ರೆ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಏನಂತ ಕೇಳ್ತಾರೆ ಅಂತಂದ್ರೆ ನಿಮ್ಮ ಜೀವನದ ಸ್ವಾರ್ಥಕದ ಒಂದು ಕ್ಷಣ ಯಾವುದು ಅಂತ ಹೇಳ್ತಾರೆ ಆಗ ಉಳಿದವರೆಲ್ಲ ಏನು ವಿಚಾರ ಮಾಡ್ತಿರ್ತಾರಂದ್ರೆ ಅವರು ರಾಷ್ಟ್ರಪತಿಯಾದಾಗ ಅವರು ಸ್ವಾರ್ಥಕದ ಕ್ಷಣ ಅಂತ ಹೇಳ್ಬೋದು ಅಥವಾ ವಿಜ್ಞಾನಿಯಾಗಿ ಹೊಸ ಸಂಶೋಧನೆಯನ್ನು ಮಾಡಿದಾಗ ಆ ಒಂದು ಕ್ಷಣವೇ ಅವರ ಜೀವನದ ಸಾರ್ಥಕದ ಕ್ಷಣ ಅಂತ ಹೇಳ್ಬೋದು ಅಂತ ಹೇಳಿ ತಿಳ್ಕೊಂಡು ಕುಂತಿರ್ತಾರ ಆದ್ರೆ ಅವರು ಹೇಳಿರ್ತಕ್ಕಂಥ ಉತ್ತರವನ್ನು ಕೇಳಿದ್ರೆ ಮೈ ರೋಮಾಂಚನಗೊಳ್ತದೆ ಅವರು ಏನು ಹೇಳ್ತಾರ ಅಂತಂದ್ರೆ ಅವರು ಮೊದಲು ಒಂದ್ಸಲ ಏನು ಮಾಡಿರ್ತಾರಂತ ಅಂಗವಿಕಲ ಮಕ್ಕಳ ಶಾಲೆಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾರ ಆ ಕಾರ್ಯಕ್ರಮಕ್ಕೆ ಹೋದಾಗ ಅಂಗವಿಕಲ ಮಕ್ಕಳು ಏನು ಮಾಡ್ತಿರ್ತಾರ ಅಂತಂದ್ರೆ 3 KG 3 ಕಿಲೋಗ್ರಾಂ ಭಾರದ ಒಂದು ಕಬ್ಬಿಣದ ಕ್ಯಾಲಿಪರ್ಸ್ಗಳನ್ನು ಹಾಕ್ಕೊಂಡು ನಡೀಲಿಕ್ಕೆ ಬರಲಾರ್ದೆ ಅಷ್ಟು ಭಾರವಾದಂಥ ಕ್ಯಾಲಿಪರ್ಸ್ಗಳನ್ನು ಹಾಕ್ಕೊಂಡು ಆ ಕಡೆಯಿಂದ ಈ ಕಡೆಗೆ ಹೋಗ್ತಾ ಇರ್ತಾರೆ ಆಗ ಅವರ ಗುರುಗಳು ಬಂದು ಆ ಮಕ್ಕಳ ಆ ಶಾಲೆಯ ಗುರುಗಳು ಬಂದು ಏನು ಹೇಳ್ತಾರೆ ಇಲ್ರಿ ಮತ್ತು ತಾವು ವಿಜ್ಞಾನಿಗಳಿದ್ದೀರಿ ನಮ್ಮ ಮಕ್ಕಳಿಗೆ 3 ಕಿಲೋಗ್ರಾಂ ಭಾರದ ಒಂದು ಕ್ಯಾಲಿಪರ್ಸ್ಗಳನ್ನು ಹಾಕ್ಕೊಂಡು ಹೋಗುವುದಂತಂದ್ರೆ ಅತ್ಯಂತ ತೊಂದರೆ ಆಗ್ತಾ ಇದೆ ಅದರ ಸಲುವಾಗಿ ತಾವು ಏನಾದರೂ ಹೊಸ ಒಂದು ಮಟೀರಿಯಲ್ ಲೋಹದಿಂದ ಒಂದು ಕಡಿಮೆ ಭಾರದೊಳಗೆ ಒಂದು ಕ್ಯಾಲಿಪರ್ಸ್ ಮಾಡಿಕೊಟ್ರೆ ಭಾಳ ಸಂತೋಷ ಆಗ್ತದೆ ಅಂಥೇಳಿ ಹೇಳ್ತಾರೆ ಆಗ ಅವರು ನೋಡ್ರಿ ಅವ್ರು ಹೇಳಿದ ದಿನವೇ ಹೋಗಿ ಏನು ಮಾಡ್ತಾರೆ ಅಂತಂದ್ರೆ ಒಂದು ವಾರದೊಳಗೆ ಕೇವಲ ಆ ಒಂದು ಹೆಲಿಕಾಪ್ಟರ್ ವಿಮಾನದಲ್ಲಿ ಬಳಸ್ತಕ್ಕಂಥ ಅತ್ಯಂತ
ಕಡಿಮೆ ತೂಕದ ಒಂದು ಲೋಹವನ್ನ ಬಳಸಿ ಏನು ಮಾಡ್ತಾರೆ ಅಂತಂದ್ರೆ ಕೇವಲ 300 ಗ್ರಾಂ ಲೋಹದ ಒಂದು ಕ್ಯಾಲಿಪರ್ಸ್ ಗಳನ್ನ ಮಾಡಿ ಆ ಒಂದು ತಂದು ಎಲ್ಲಾ ಮಕ್ಕಳಿಗೆ ಕೂಡ ಕೊಡ್ತಾರೆ ಅವತ್ತ ಆ ಫಂಕ್ಷನ್ ಕ ಅವರನ್ನು ಕೂಡ ಕರೆದಿರ್ತಾರೆ ಆ ಫಂಕ್ಷನ್ ಕ ಅವರು ಬಂದಾಗ ಆ ಮಕ್ಕಳು ಅತ್ಯಂತ ಸಂತೋಷವಾಗಿ 3 ಕೆಜಿ ಅಲ್ಲಿ 300 ಗ್ರಾಂ ಅಲ್ಲಿ ಅತಿ ಹಗುರವಾಗಿ ಅಕಡೆಯಿಂದ ಇಕಡೆ ಅಡ್ಡಾಡೋದನ್ನ ಕಂಡು ಅವರಿಗೆ ಏನಾಗ್ತದ ಅಂತಂದ್ರೆ ಅತ್ಯಂತ ಖುಷಿ ಆಗ್ತದ ಆ ಸನ್ನಿವೇಶವನ್ನ ಕಂಡು ಆ ಗುರುಗಳ ಕಣ್ಣಲ್ಲಿ ನೀರು ಬಂತು ಆ ಮಕ್ಕಳ ತಂದೆ ತಾಯಿಗಳ ಕಣ್ಣಲ್ಲಿ ನೀರು ಬಂತು ಆ ಸನ್ನಿವೇಶವನ್ನ ನೋಡಿ ನನ್ನ ಕಣ್ಣಲ್ಲಿಯೂ ಕೂಡ ನೀರು ಬಂತು ಅದೇ ಕ್ಷಣವೇ ನನ್ನ ಜೀವನದ ಒಂದು ಸಾರ್ಥಕದ ಕ್ಷಣ ಅಂತ ಹೇಳ್ತಾರೆ ಅಂತಂದ್ರೆ ಎಂಥ ಒಂದು ಸಾಧನೆ ನೋಡಿ ನಮ್ಮ ಬದುಕು ಕೂಡ ಇವತ್ತು ನಾವು ದೀನರನ್ನ ದಲಿತರನ್ನ ನೈತಿಕವಾಗಿ ಬಿದ್ದವರನ್ನ ಬಡವರನ್ನ ಎತ್ತುವಂತ ಒಂದು ಕೆಲಸ ಯಾವಾಗ ಮಾಡ್ತೀವೋ ಹಾಗೆ ನಮ್ಮ ಜೀವನ ಒಂದು ಸಾರ್ಥಕ ಆಗ್ತದ ಅನ್ನುವುದನ್ನ ಕೂಡ ನಾವು ನೋಡ್ತಾ ಇದ್ದೀವಿ ಅಷ್ಟೇ ಅಲ್ಲ ಈ ಜೀವನದೊಳಗೆ ನೋಡಿ ಬರು ಮುಂದೆ ಏನು ತಂದಿಲ್ಲ ಹೋಗು ಮುಂದೆ ಏನು ಇಲ್ಲ ಅಷ್ಟೇ ಅಲ್ಲ ಒಂದು ಏನಾ ಒಂದು ಗುಂಜ ಬಂಗಾರ ಕೂಡ ನಮ್ಮ ಮೈ ಮೇಲೆ ಕೂಡ ಬಿಡಂಗಿಲ್ಲ ಅದಕ್ಕೂ ಒಂದು ದೃಷ್ಟಾಂತ ಇಲ್ಲಿ ನೆನಪಾಗ್ತದ ಏನಂತಂದ್ರೆ ಒಂದಸಲ ಏನಾಗಿತ್ತು ಅಂತಂದ್ರೆ ಒಬ್ಬ ಅತ್ಯಂತ ಶ್ರೀಮಂತ ಮನೆತನದ ಒಬ್ಬಳು ಅಜ್ಜಿ ಇರ್ತಾಳ ಅವಳು ಕೋಟ್ಯಾನು ಕೋಟಿ ಲಕ್ಷಗಟ್ಟಲೆ ಕೋಟಿ ಗಟ್ಟಲೆ ಹಣವನ್ನ ಸಂಗ್ರಹ ಮಾಡಿರ್ತಾಳ ಅವ ಮೈ ತುಂಬಾ ಎಲ್ಲಾ ಬಂಗಾರಗಳನ್ನು ಮೊದಲು ಇರುವಾಗ ಅಷ್ಟೊಂದು ವೈಭವಯುತವಾದಂತ ಒಂದು ಜೀವನವನ್ನ ನಡೆಸಿರ್ತಾಳ ಆದ್ರೆ ಒಮ್ಮೆ ಅನಾರೋಗ್ಯದಿಂದ ಏನಾಗ್ತದ ಅಂತಂದ್ರೆ ಕಾಯಿಲೆ ಬಿದ್ದು ಅವಳು ಸಾಯ್ತಾಳ ಸತ್ತ ನಂತರ ಆಗ ಒಬ್ಬಳು ಸಸಿ ಏನು ಸಣ್ಣ ಸಸಿ ಏನಾಗಿರ್ತದ ತನ್ನ ತವರು ಮನೆಗೆ ಹೋಗಿರ್ತಾಳ ಹೋಗಿರ್ತಾಳ ಆಮೇಲೆ ಅಕ್ಕಿ ದಾರಿಯನ್ನ ನೋಡಿ ಇವರು ಕೂಡ ಮಂದಿ ಏನು ಮಾಡ್ತಾರಾ ಅಂದ್ರೆ ಟೈಮ್ ಬಹಳ ಆತು ಅಂತ ಹೇಳಿಕರಿಂದ ಅವರ ಸಂಸ್ಕಾರದ ಪ್ರಕಾರ ಒಂದು ಮಣ್ಣಿನಲ್ಲಿ ಹುಗಿಯುವಂತ ಅವಳನ್ನ ಸಂಸ್ಕಾರ ಅಂತ್ಯ ಸಂಸ್ಕಾರವನ್ನ ಮಾಡ್ತಕ್ಕಂತದಕ್ಕೆ ಕರೆದುಕೊಂಡು ಹೋಗ್ತಾರೆ ಎಲ್ಲ ತಗ್ಗ ತಗದಿರ್ತಾರ ಎಲ್ಲ ಮಾಡಿರ್ತಾರ ಎಲ್ಲ ಮಾಡಿ ಅಕ್ಕಿನ ಹೋಗಿನೂ ಕೂಡ ಏನು ಮಾಡ್ತಾರ ಇಳಿಸ್ತಾರ ಅದರೊಳಗೆ ಇಳಿಸಿದ ನಂತರ ಇನ್ನೇನಪ್ಪಾ ಮುಚ್ಚಬೇಕು ಮಣ್ಣನ್ನ ಮ್ಯಾಲ ಮುಚ್ಚಬೇಕು ಅನ್ನುವಷ್ಟರೊಳಗೆ ಏನಾಗ್ತದ ಅಂತಂದ್ರೆ ಅವಳು ಸೊಸೆ ಇದ್ದವಳು ಓಡಿ 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 ಅವಳು ಸೊಸೆ ಅಲ್ಲಿಗೆ ಬರ್ತಾಳ ಬಂದಾಗ ಆಮೇಲೆ ಬಂದವಳೆ ಜೋರಾಗಿ ಬಂದವಳೆ ಅಳ್ತಾ ಏನು ಮಾಡ್ತಾಳ ಅಂತಂದ್ರೆ ಒಳಗೆ ಜಿಗಿದು ಬಿಡ್ತಾಳ ಆ ತಗ್ಗಿನೊಳಗೆ ಜಿಗಳ್ತಾಳ ಜಿಗಿದಾಗ ಮಂದೆಲ್ಲ ಅತ್ಯಂತ ಆಶ್ಚರ್ಯ ಏನಪ್ಪಾ ಇವಳು ಎಂಥ ಒಂದು ಸಂಬಂಧ ಇವ್ರದ್ದು ಒಂದು ಅತ್ತೆಯ ಮೇಲೆ ಎಷ್ಟೊಂದು ಪ್ರೀತಿಯನ್ನ ಇಟ್ಕೊಂಡಾಳಲ್ಲ ಅಂತ ಹೇಳಿಕರಿಂದ ಎಲ್ಲರೂ ಮಾತಾಡ್ತಾ ಇರ್ತಾರ ಆದ್ರೆ ಕೆಳಗೆ ಇಳಿದು ಅವಳ ಮೇಲೆ ಹತ್ತಿ ಬರ್ತಾಳ ಬಂದ ನಂತರ ಅಂತ್ಯ ಸಂಸ್ಕಾರ ಮಾಡ್ತಾರ ಆಗ ಉಳಿದಂತ ಹೆಣ್ಮಕ್ಳು ಈಗೇನು ಗಪ್ಪ ಇರ್ತಾರೇನ್ರಿ ಅವ್ರು ಏನು ಮಾಡ್ತಾರ ಅಂತಂದ್ರೆ ಇಲ್ಲ ನೀನ ಇಷ್ಟೊಂದು ನಿನ್ನ ಅತ್ತೆಯ ಬಗ್ಗೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀಯಲ್ಲ ಅಂತ ಹೇಳಿ ಕೇಳಿದಾಗ ಅವಳು ಏನು ಉತ್ತರ ಕೊಡ್ತಾಳೆ ನೋಡ್ರಿ ಅಲ್ಲೇ ಮಹತ್ವದ ಅಂತಂದ್ರೆ ಅವಳು ಅತ್ತೆ ಸಲುವಾಗಿ ನಾನು ಅದ್ರ ಸಲುವಾಗಿ ಜಿಗದಿಲ್ಲ ಎಲ್ಲಿ ಪ್ರೀತಿ ಎಲ್ಲಿದೆ ಏನ್ರಿ ನಾನು ಅವಳಿಗೆ ಬಂಗಾರದ ಹಲ್ಲು ಮಾಡಿಸಿ ಹಾಕಿದ್ದೆ ನೋಡ್ರಿ ಎಲ್ಲಾನು ಮೊದಲ ತೆಗೆದಿಟ್ಟಿದ್ರು ಆದ್ರೆ ಬಂಗಾರ ಹಲ್ಲು ಒಂದು ಒಳಗೆ ಹಂಗೆ ಉಳಿದಿತ್ತಂತ ಒಂದು 200 ಗ್ರಾಮ್ದು ಲಕ್ಷಗಟ್ಟಲೆ ಅಕ್ಕಿ ಗಳಿಸಿದ್ಲು ಆ ಹಲ್ಲನ್ನ ನೋಡ್ರಿ ಅದನ್ನ ಆಮೇಲೆ ಅದನ್ನ ಜಿಗದ ಕೆರಿಂದ ಹತೋಡಿಲೆ ಬಡದು ನಾನು ಏನು ಮಾಡಿನಿ ಅಂದ್ರೆ ಉಚ್ಚಿಕೊಂಡು ಬನ್ನಿ ಅಂತ ಹೇಳ್ತಾಳೆ ನೋಡ್ರಿ ಎಂಥ ಒಂದು ಇವತ್ತು ಅಷ್ಟೆಲ್ಲ ಹಾಕಿ ಗಳಿಸಾಳಪ್ಪ ಅಂದ್ರೆ ಕೇವಲ ಒಂದೆರಡು ಗ್ರಾಮದ ಹಲ್ಲನ್ನು ಒಳಗೆ ಬಿಡಲಿಲ್ಲ ಹಂಗಾದ್ರೆ ಹತೋಡಿಯನ್ನು ಕೂಡ ತನ್ನ ಸಾಡಿ ಒಳಗೆ ತುಂಬ ತುರ್ಕೊಂಡು ಬಂದಿರ್ತಾಳಕ್ಕೆ ಬಂದ ಕೆರಿಂದ ಅದನ್ನು ತೆಗೆದ ಕೆರಿಂದ ನಾ ತೊಗೊಂಬನ್ನಿ ಅಂತ ಹೇಳ್ತಾಳ ಇಂಥ ಒಂದು ಜೀವನ ಅಂತಕ್ಕಂಥದ್ದು ನಾವು ಏನು ನೋಡ್ರಿ ಅದಕ್ಕೆ ಹೇಳ್ತಾರೆ ಈ ಜೀವನ ಅನ್ನೋದು ಕೇವಲ 3 ದಿನದ ಒಂದು ಸಂತೆ ಅಂತ ಹೇಳ್ತಾರೆ ಅದಕ್ಕೆ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಕೇವಲ ಮಧ್ಯದಲ್ಲಿ 3 ದಿವಸವೇ ಈ ಜೀವನದ ಸಂತೆ ಅನ್ನುವುದನ್ನ ಕೂಡ ನಾವು ನೋಡ್ತಾ ಇದ್ದೀವಿ ಹಾಗಾದ್ರೆ ಈ ಸಂತೆ ಒಳಗೆ ಹೇಗೆ ಬದುಕಬೇಕು ಅಂತಂದ್ರೆ ನಾವು ಸಾರ್ಥಕವಾದಂತ ಬದುಕನ್ನ ಬದುಕಿದಾಗ ಏನಾಗ್ತದ ಅಂತಂದ್ರೆ ಈ ಜೀವನಕ್ಕೆ ಒಂದು ಸಾರ್ಥಕತೆ ಬರ್ತದ ಅನ್ನುವುದನ್ನ ಕೂಡ ನಾವು ಏನು ಮಾಡ್ತಾ ಇದ್ದೀವಿ ಇಲ್ಲಿ ನೋಡ್ತಾ ಇದ್ದೀವಿ ಅನ್ನೋದನ್ನ ಕೂಡ ನಾವು ನೋಡ್ತಾ ಇದ್ದೀವಿ ಅದಕ್ಕೆ ಶರಣರು ಏನು ಹೇಳ್ತಾರೆ ಅಂತಂದ್ರೆ ಕಣ್ಣಿಗೆ ಶೃಂಗಾರ ಗುರು ಹಿರಿಯರ ನೋಡುವುದು ಹಾಗಾದ್ರೆ ಇವತ್ತು ನಮ್ಮ ಕಣ್ಣುಗಳಿಗೆ ಯಾವುದು ಶೃಂಗಾರ ಅಂತಂದ್ರೆ ಗುರು ಹಿರಿಯರ ಮಹಾತ್ಮರ ಶರಣರ ಒಂದು ದರ್ಶನವೇ ಶೃಂಗಾರ
ಆದರೆ ಇವತ್ತು ಜನ ಏನಾಗ್ಯಾದ್ರಿ ಅಂತಂದ್ರೆ ಮೇಕಪ್ ಮಾಡ್ಕೊಳ್ಳೋದು ಅದನ್ನು ಹಚ್ಚಿಕೊಳ್ಳೋದು ಮತ್ತೆ ಅದನ್ನು ನೋಡ ನೋಡಬಾರ್ದು ಅಂತ ನೋಡೋದೇ ಇವತ್ತು ನಮ್ಮ ಕಣ್ಣುಗಳಿಗೆ ಸಿಂಗಾರ ಆಗ್ಯಾವ ಆದರೆ ಅದು ತಪ್ಪು ಸಮಾಜ ನಮ್ಮನ್ನ ನಾವು ಶರಣರ ಅದಕ್ಕೆ ನಮಗೆ ಮಾರ್ಗದರ್ಶನ ಮಾಡ್ತಾರೆ ನಾವು ಯಾವ ರೀತಿಯಾಗಿ ನಮ್ಮ ಕಣ್ಣುಗಳನ್ನು ಶೃಂಗರಿಸಿಕೊಳ್ಳಬೇಕು ಅಂತಂದ್ರೆ ಶರಣರ ಒಂದು ದರ್ಶನವನ್ನ ಮಾಡಬೇಕು ಆ ಶರಣರ ಒಂದು ದರ್ಶನದಿಂದ ಏನಾಗ್ತದ ಅನ್ನೋದು ಅಂತಂದ್ರೆ ಶರಣರ ದರ್ಶನದೊಳಗೂ ಕೂಡ ಬಹಳ ಒಂದು ಶಕ್ತಿ ಅದ ಅದಕ್ಕೂ ಕೂಡ ಒಂದು ದರ್ಶನ ಒಂದು ನಿದರ್ಶನ ನೆನಪಾಗ್ತದ ಒಂದು ಸಲ ಏನಾಗಿತ್ತು ಅಂತಂದ್ರೆ ಅಲ್ಲಿ ನಾರದ ಮುನಿಗಳು ಶಿವನ ಹತ್ರ ಹೋಗಿರ್ತಾರ ಹೋಗಿ ಇಲ್ಲ ಮತ್ತೆ ನಮ್ಮ ಈ ರೀತಿ ನಮ್ಮ ಬದುಕನ್ನ ನಾವು ಯಾವ ರೀತಿಯಾಗಿ ಈ ಬದುಕಿನೊಳಗೆ ಹಾಗಾದ್ರೆ ಜೀವನದೊಳಗೆ ಯಾವ ವ್ಯಕ್ತಿ ಶ್ರೇಷ್ಠ ಅಂತಕಂತದ್ದು ಶರಣರ ದರ್ಶನದಿಂದ ಏನು ಲಾಭಗಳು ಆಗ್ತಾವ ಅಂತ ಹೇಳಿ ಕೇಳ್ತಾನೆ ಆಗ ಅವರು ಹೇಳ್ತಾರೆ ಅಲ್ಲೊಂದ ಗಿಡ ಅದ ಗಿಡದೊಳಗೆ ಒಂದು ಒತ್ತಿ ಕಟ್ಟ ಕುಂತದ ಆ ಒತ್ತಿ ಕಟ್ ಕಡೆ ಹೋಗು ಅದನ್ನ ಕೇಳಿ ಬಾ ಅಂತ ಹೇಳ್ತಾರೆ ಆಗ ಅವರ ಮಾತಿನ ಪ್ರಕಾರ ನಾರದ ಮುನಿಗಳು ಹೋಗ್ತಾಳ ಇಲ್ಲಪ್ಪ ನಿನ್ನ ನೀನು ಶರಣರ ದರ್ಶನದಿಂದ ನಿನ್ನ ಬದುಕು ಯಾವ ರೀತಿಯಾಗಿ ಶರಣರ ದರ್ಶನದಿಂದ ಏನು ಲಾಭದ ಅಂತ ಹೇಳಿ ಕೇಳಿದ ತಕ್ಷಣ ಅವರು ನೋಡಿದ ತಕ್ಷಣ ಏನಾಗ್ತದ ಅಂತಂದ್ರೆ ಅದು ಚಡಪಡಿಸಿ ಮೇಲಿಂದ ಬಿದ್ದು ತನ್ನ ಪ್ರಾಣವನ್ನ ಕೊಟ್ಟು ಬಿಡ್ತದ ಹಾಗೆ ಮತ್ತೆ ಇವರಿಗೆ ಅತ್ಯಂತ ತ್ರಾಸ ಆಗ್ತದ ಮತ್ತೆ ಬರ್ತಾರ ಬಂದ ಕೆರಿಂದ ಆಮೇಲೆ ಮತ್ತೆ ಶಿವನಿಗೆ ಹೇಳ್ತಾರೆ ಇಲ್ಲ ನೀವು ಹೇಳಿದ್ರಿ ಆದ್ರೆ ಅದು ಪಾಪನ ಕೇಳಿದ ತಕ್ಷಣ ಅದು ಏನಾಯ್ತು ಅಂತಂದ್ರೆ ಪ್ರಾಣ ಬಿಡ್ತು ಅಂತ ಹೇಳಿಕರಿ ಆಗ ಅವರು ಹೇಳ್ತಾರೆ ಅಲ್ಲಿ ಮತ್ತೊಂದು ಗಿಡದೊಳಗೆ ಒಂದು ಗಿಳಿ ಕುಂತದ ಅದನ್ನು ಹೋಗಿ ನೀ ಏನು ಮಾಡು ಕೇಳು ಅಂತ ಹೇಳಿಕರಿ ಅದೇ ರೀತಿ ಅವರು ಹೋಗಿ ಕೇಳಿದಾಗ ಅದು ಕೂಡ ಏನು ಮಾಡ್ತದ ಅಂತಂದ್ರೆ ಕೆಳಗೆ ತನ್ನ ಪ್ರಾಣವನ್ನ ಇವರು ನೋಡಿದ ತಕ್ಷಣ ಕೇಳಿದ ತಕ್ಷಣ ಪ್ರಾಣವನ್ನ ಬಿಟ್ಟುಬಿಡ್ತದ ಇನ್ನು ಭಯ ಆಗಿ ಮತ್ತೆ ಬರ್ತಾರ ಇಲ್ಲ ಅಲ್ಲೇ ಒಂದು ಆಕಳ ಇದ್ದದ್ದು ತನ್ನ ಮರಿಯನ್ನ ಹಾಕಿದ ಅದರ ಸಲುವಾಗಿ ನೀನು ಏನು ಮಾಡು ಅಂತಂದ್ರೆ ಅದನ್ನ ಹೋಗಿ ಕೇಳ ಬಾ ಅಂತ ಹೇಳ್ತಾರ ಅದು ಕೂಡ ಅವರು ಹೇಳಿದ ತಕ್ಷಣ ಸತ್ತು ಬಿಡ್ತದ ಕೊನೆಗೆ ಮತ್ತೆ ಏನು ಮಾಡ್ತಾನ ಅಂತಂದ್ರೆ ಅಲ್ಲೇ ಒಂದು ರಾಜನ ಹೋಗಿ ಹೇಳಿದಾಗ ಏನು ಬೇಡಪ್ಪ ನಾ ಯಾವುದು ಬೇಡ ನನ್ನಿಂದ ಮೂರು ಹತ್ಯೆಗಳಾದವು ಗೋ ಹತ್ಯೆನೂ ಕೂಡ ಆಯಿತು ಇನ್ನು ನಾ ಹೋಗಂಗಿಲ್ಲರಿ ಅಂತ ಇಲ್ಲ ಈ ರಾಜ್ಯ ಒಬ್ಬ ಮಹಾರಾಜ ಅದನೇ ಅವನಿಗೆ ಒಂದು ಮಗು ಗಂಡು ಮಗು ಆಗ್ಯದ ಆ ಮಗುವನ್ನು ಹೋಗಿ ಕೇಳು ಇವತ್ತ ನಾಮಕರಣದ ಆದ್ರೆ ನೀನು ಹೋಗಿ ಕೇಳಿದಾಗ ಅದು ತನ್ನ ಒಂದು ಸಂದೇಶವನ್ನು ನನಗೆ ಹೇಳ್ತದ ಅಂತ ಹೇಳ್ತದ ಹೇಳಿದಾಗ ಅವರು ಮತ್ತೆ ಹೋಗಿ ಆ ಹೋಗ್ತಾರ ಹೋದಾಗ ರಾಜ ಇದ್ದವನ ನಾರದ ಮುನಿಗಳನ್ನು ಸತ್ಕರಿಸ್ತಾನೆ ಅವರನ್ನು ಸ್ವಾಗತಿಸ್ತಾನೆ ಸ್ವಾಗತಿಸಿದ ನಂತರ ಅಮ್ಮ ಮಗುವನ್ನು ತಂದು ತೋರಿಸ್ತಾರ ಆಗ ಹೇಳ್ತಾರ ಇಲ್ಲ ಆ ಮಗು ಹೇಳ್ತದಕ್ಕೆ ಮೊದಲು ನಾವು ಒತ್ತಿ ಕಾಟಿದ್ದೆ ನಿಮ್ಮ ದರ್ಶನದಿಂದ ಗಿಳಿಯಾದೆ ಆ ನಿಮ್ಮ ದರ್ಶನದಿಂದ ನೀವು ಮತ್ತೆ ದರ್ಶನ ಕೊಟ್ಟಾಗ ಆಕಳಾದೆ ನಂತರ ಏನು ಮಾಡಿದೆ ಅಂತಂದ್ರೆ ನಿಮ್ಮ ದರ್ಶನದಿಂದ ಇವತ್ತು ಒಬ್ಬ ಮಹಾರಾಜನಾಗಿ ನಾನು ಇವತ್ತು ಮಹಾರಾಜನ ಮಗನಾಗಿ ಬಂದೀನಿ ಇದೆಲ್ಲ ಯಾವುದರಿಂದ ಸಾಧ್ಯ ಅಂತಂದ್ರೆ ಮಹಾತ್ಮರ ದರ್ಶನದಿಂದ ಅಂತ ಮಹಾತ್ಮರ ದರ್ಶನವನ್ನು ಇವತ್ತು ನಮ್ಮ ಜಗತ್ತೆಲ್ಲ ಮಾಡಬೇಕಾಗಿದ ಕರಕ್ಕೆ ಸಿಂಗಾರ ಸತ್ಪಾತ್ರ ಕಿಕ್ಕುವುದು ನಮ್ಮ ಕೈಗಳಿಗೆ ಒಳ್ಳೆಯ ಕಾರ್ಯಕ್ಕಾಗಿ ಕೈಗಳನ್ನು ನಾವು ಉಪಯೋಗಿಸಬೇಕು ಆಮೇಲೆ ಕಿವಿಗಳಿಗೆ ಶೃಂಗಾರ ಸುಗೀತಂಗಳ ಕೇಳುವುದು ಅಂತ ಹೇಳ್ತಾರೆ ಒಳ್ಳೆಯ ಗೀತೆಗಳನ್ನು ನಾವು ಕೇಳಬೇಕು ಆದರೆ ಕೊನೆಗೆ ಶರಣರು ಹೇಳ್ತಾರೆ ಜೀವಿಸುವ ಜೀವಕ್ಕೆ ಶೃಂಗಾರ ಗಣಮೇಳಪ್ಪ ಅಂತ ಹೇಳ್ತಾರೆ ಸಂಘದಲ್ಲಿ ಬೀಳ್ಕೊಂಡು ಒಳ್ಳೆಯ ಸಂಘದಲ್ಲಿ ಜೀವನವನ್ನು ನಡೆಸ್ಕೊಂಡು ಉತ್ತಮವನ್ನು ಜೀವನವನ್ನು ನಾವು ಮಾಡಿದ್ದೇ ಆದರೆ ನಮ್ಮ ಬದುಕು ಸಾರ್ಥಕ ಆಗ್ತದೆ ಅಂಥ ಒಂದು ಜೀವನವನ್ನು ಶರಣರು ಬದುಕಿದ್ರು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ಕೂಡ ಮಾಡ್ಯಾರ ಅಂಥ ಶರಣರ ಒಂದು ಸಾಹಿತ್ಯವನ್ನು ಎಲ್ಲ ಸಮಾಜದ ಎಲ್ಲರೂ ಕೂಡ ಇವತ್ತು ನಮ್ಮ ಸಮಾಜದಲ್ಲಿ ಓದುವುದು ಕಡಿಮೆ ಆಗ್ಯದ ಅದನ್ನು ತಾವೆಲ್ಲರೂ ಕೂಡ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತಾವು ಕೂಡ ಪಾವನರಾಗ್ರಿ ಇಡೀ ಸಮಾಜಕ್ಕೆ ತಾವು ಕೂಡ ಒಳ್ಳೆ ಜೀವನದೊಳಗೆ ನಾವು ಏನಾದರೂ ಸಮಾಜ ನನಗೇನು ಕೊಟ್ಟಿದೆ ಎನ್ನುವುದಕ್ಕಿಂತ ಸಮಾಜಕ್ಕಾಗಿ ನಾನೇನು ಕೊಟ್ಟಿದ್ದೇನೆ ಅನ್ನುವುದನ್ನು ವಿಚಾರ ಮಾಡಿ ಸಮಾಜದ ಏಳಿಗೆಗಾಗಿ ನಾವು ನೀವೆಲ್ಲರೂ ಕೂಡ ದುಡಿಯೋಣ ತಾವು ಕೂಡ ತಮ್ಮ ಜೀವನವನ್ನು ಶರಣರಂತೆ ಸಾರ್ಥಕ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನನ್ನ ಎರಡು ಮಾತುಗಳನ್ನು ಬಸವಪಾದಕ್ಕೆ ಅರ್ಪಿಸುತ್ತೇನೆ ಜೈ ಗುರು ಬಸವೇಶ ಹರ ಹರ ಮಹಾದೇವ್